ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಹೊಳೆಮಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ನವರಾತ್ರಿ ಉತ್ಸವದಲ್ಲಿ 9 ದಿನಗಳವರೆಗೆ ನವರಾತ್ರಿ ಬತ್ತಿ ಹಾಕುವ ಜಾತ್ರೆ ಉತ್ತಮ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಕಾರಣ ಎಷ್ಟೇ ಈ ವರ್ಷ ಸಾಕಷ್ಟು ಜನ ಲಕ್ಷಾನುಗಟ್ಟಲೆ ಜನ ಬಂದು ದೇವಿ ದರ್ಶನ ಪಡಿತಾರೆ. ಕಾರಣ ಏನಪ್ಪ ಅಂದ್ರೆ 2 ವರ್ಷದಿಂದ ಕೊರೋನಾ ಇರೋದ್ರಿಂದ ಇಲ್ಲಿ ಭಕ್ತರ ಆಗಮನಕ್ಕೆ ಕಡಿಮೆ ಇರುತ್ತಿರುವುದರಿಂದ ಸದರಿ ಈಗ ಕೊರೋನಾ ಇಲ್ಲದೇ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ 5 ದಿನ ಬತ್ತಿ 9 ದಿನ ಬತ್ತಿ ಹೀಗೆ ಅನೇಕ ರೀತಿಯ ದಿವಸ ಬಂದು ದೇವಿ ದರ್ಶನ ಪಡಿತಾ ಇದ್ದಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಮತ್ತು ಚಿಂಚಲಿ ಮಾಯಕ್ಕ ದೇವಿ ದೇವಸ್ಥಾನಕ್ಕೆ ಹೋಗುವಂತಹ ಎಲ್ಲಾ ಸಂತರು ಬಂದು ಇಲ್ಲೂ ಎಣ್ಣೆ ಹಾಕಿ ವಾಡಿಕೆಯಂತೆ ದೇವಿ ದರ್ಶನ ಪಡೆದು ಹೊಳಿ ಪೂಜೆ ಮಾಡುವಂತಹ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಪದ್ಧತಿ ನಡೀತಾ ಇದೆ. ಅದೇ ರೀತಿ ನಾವು ಆಡಳಿತ ಮಂಡಳಿತ ಅವರೆಲ್ಲರೂ ಕೂಡಿಕೊಂಡು ಮೂಲಭೂತ ಸೌಕರ್ಯಗಳನ್ನು ಕುಡಿಯುವ ನೀರಾಗಿರಬಹುದು, ದನಕರೆಗಳಿಗೆ ಆಗಿರಬಹುದು, ಪಾರ್ಕಿಂಗ್ ಆಗಿರಬಹುದು, ಟ್ರಾಫಿಕ್ ಜಾಮ್ ಆಗದೇ ಇರಬಹುದು, ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಹೋಗುವಂತಹದನ್ನ ಎಲ್ಲಾ ರೀತಿಯಿಂದ ವ್ಯವಸ್ಥೆ ಮಾಡಿರುತ್ತೇವೆ. ಆದರೂ ನಾವು ಆಡಳಿತ ಮಂಡಳಿಯಿಂದ 15,000 ರೂಪಾಯಿಗಳವರೆಗೆ 15,000 ರೂಪಾಯಿ ಗುತ್ತಿಗೆ 10 ರೂಪಾಯಿ ವಿಶೇಷ ದರ್ಶನ ಮಾಡೋದಕ್ಕಾಗಿ ನಾವು ಕಮಿಟಿ ಅವರೆಲ್ಲರೂ ನಿರ್ಣಯಿಸಿಕೊಂಡು 15,000 ರೂಪಾಯಿ ಗುತ್ತಿಗೆ ಕೊಟ್ಟಿದ್ದೆವು. ಆದರೂ ಜನ ಕಂಟ್ರೋಲ್ ಆಗ್ತಾ ಇಲ್ಲ. ಅಲ್ಲಿ ಭಕ್ತರು ಸಾಕಷ್ಟು 10 ರೂಪಾಯಿ ದಿನಗಿಲ್ಲೆ, ಅಲ್ಲೂ ಸಾಕಷ್ಟು ಗೊಂದಲಮಯ ಉಂಟಾಗ್ತಾ ಇದೆ. ಆದರೂ ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ದೇವಿ ದರ್ಶನ ಪಡ್ತಾ ಇದ್ದಾರೆ. ವಿಶೇಷ ದರ್ಶನ ಬೇರೆ, ಸಾದಾ ದರ್ಶನ ಬೇರೆ, ಹೀಗೆ 2 ರೀತಿ ಮಾಡಿದ್ದೇವೆ. ನಮಗೆ ಕಮಿಟಿಯವರಿಂದ ನಾವು ಗುತ್ತಿಗೆ 15,000 ರೂಪಾಯಿಗೆ ಆಡಳಿತ ಮಂಡಳಿಯಿಂದ ವಿಶೇಷ ದರ್ಶನ ಫೀ ಕಲೆಕ್ಷನ್ ಮಾಡಿಕೊಡ್ರಿ ಅಂತ ಹೇಳಿ ಕೆಲವೊಂದು ಜನರಿಗೆ ನಾವು ಗುತ್ತಿಗೆ ಕೊಟ್ಟಿರುತ್ತೇವೆ. ಆ ಪ್ರಕಾರ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಜನ ಭಕ್ತಾದಿಗಳು ಕೂಡಿ ದೇವಿ ದರ್ಶನ ಪಡೆದ ಆಶೀರ್ವಾದ ಪಡಿತಾ ಇದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ.